ಕೋಲ್ ಅಥವಾ ಕಲ್ಲಿದ್ದಲ್ಲಿನ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದರಲ್ಲಿ ನೀವು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನ ಕೂಡ ಕಂಪೈಲೇಷನ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ತಮಿಳುನಾಡಿನ ವಿದ್ಯುತ್ ಉತ್ಪಾದನಾ ಕಂಪನಿ ಕೋ ಅಂತ ಇದರ ಶಾರ್ಟ್ ಫಾರ್ಮ್ ಆಗುತ್ತೆ ಟಿ ಎ ಎನ್ ಜಿ ಇ ಡಿ ಸಿ ಓ ಡಿಸ್ಟ್ರಿಬ್ಯೂಟ್ರಿ ಕಂಪನಿ ಅಂತ ತಮಿಳುನಾಡು ಪ್ರೊಡ್ಯೂಸರ್ ಆ್ಯಂಡ್ ಎನರ್ಜಿ ಡಿಸ್ಟ್ರಿಬ್ಯೂಟಿಂಗ್ ಕಂಪನಿ ಅಂತ ಇದನ್ನು ಗುರುತಿಸಲಾಗುತ್ತೆ ಸೊ ಈ ಒಂದು ತಮಿಳುನಾಡಿನ ವಿದ್ಯುತ್ ಉತ್ಪಾದನಾ ಕಂಪನಿಗೆ ಅದಾನಿ ಗ್ರೂಪ್ ಆಫ್ ಕಂಪನಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ಕಡಿಮೆ ದರ್ಜೆಯ ಕಲ್ಲಿದ್ದಲನ್ನು ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಅಂತ ಹೇಳಿ ಸೆಲ್ ಮಾಡಲಾಗಿತ್ತು ಅಂದರೆ ಹೆಚ್ಚಿನ ಮೌಲ್ಯವನ್ನು ಪಡೆದುಕೊಂಡು ಹೆಚ್ಚಿನ ಒಂದು ರೇಟನ್ನು ರೇಟಿಗೆ ಈ ಒಂದು ಕಲ್ಲಿದ್ದಲನ್ನು ಸೆಲ್ ಮಾಡಲಾಗಿತ್ತು ಅಥವಾ ಮಾರಲಾಗಿ ಮಾರಾಟ ಮಾಡಲಾಗಿತ್ತು ಅಂತ ಈ ಒಂದು ಹೆಚ್ಚಿನ ಒಂದು ಎವಿಡೆನ್ಸ್ಗಳನ್ನು ದಾಖಲೆಗಳನ್ನು ಇತ್ತೀಚೆಗೆ ಈ ಒಂದು ತಮಿಳುನಾಡಿನ ವಿದ್ಯುತ್ ಉತ್ಪಾದನಾ ಕಂಪನಿಯಿಂದ ಪ್ರೊಡ್ಯೂಸ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಒಂದು ಮಾಹಿತಿಯನ್ನು ಈ ಸಂಘಟಿತ ಅಪರಾಧ ಮತ್ತು ಭ್ರಷ್ಟಾಚಾರ ವರದಿ ಯೋಜನೆಯ ಅಡಿಯಿಂದ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸಿಯಲ್ಲಿ ಅದಾನಿ ಗ್ರೂಪ್ಸ್ನಿಂದ ಕಡಿಮೆ ದರ್ಜೆಯ ಕಲ್ಲಿದ್ದಲನ್ನು ಹೆಚ್ಚಿನ ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಅಂತ ಹೆಚ್ಚಿನ ಒಂದು ಮೌಲ್ಯವನ್ನು ರೇಟನ್ನು ಹಚ್ಚಿ ಆ ಒಂದು ಮಾರಾಟವನ್ನು ಮಾಡಲಾಗಿತ್ತು ಕಲ್ಲಿದ್ದಲನ್ನು ಅಂತ ಈ ಒಂದು ಕ್ಲೇಮನ್ನು ಅಥವಾ ಒಂದು ಆರೋಪವನ್ನು ಮಾಡಲಾಗಿದೆ ಈ ತಮಿಳುನಾಡಿನ ವಿದ್ಯುತ್ ಉತ್ಪಾದನೆ ಕಂಪನಿಯಿಂದ ಸೊ ಅದಕ್ಕೆ ಸಪೋರ್ಟ್ ಮಾಡುವಂತೆ ಕೆಲವೊಂದಿಷ್ಟು ದಾಖಲೆಗಳನ್ನು ಸಬ್ಮಿಟ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಕಲ್ಲಿದ್ದಲು ಗ್ರೇಡ್ಗಳು ಕಲ್ಲಿದ್ದಲ್ಲಿನಲ್ಲಿ ಉತ್ತಮ ಗುಣಮಟ್ಟ ಅಥವಾ ಕಡಿಮೆ ಗುಣಮಟ್ಟದ ದರ್ಜೆ ಅಥವಾ ಗ್ರೇಡ್ಗಳನ್ನು ಯಾವ ರೀತಿಯಾಗಿ ವಿಭಾಗಿಸಲಾಗುತ್ತದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಕಲ್ಲಿದ್ದಲ್ಲಿನ ಬಗ್ಗೆ ನೀವೆಲ್ಲ ಸ್ಕೂಲ್ ಟೈಮ್ನಿಂದ ಕೂಡ ಓದ್ತಾ ಇದ್ದೀರಿ ಸೊ ಅದೇ ಪಾಯಿಂಟ್ಸ್ಗಳನ್ನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಈಗ ರಿವೈಸ್ ಮಾಡ್ಕೋಣ ಕಲ್ಲದ್ದು ಕಲ್ಲಿದ್ದಲ್ಲಿನ ಅಥವಾ ಕೋಲ್ನ ಗ್ರೇಡಿ ಗ್ರೇಡ್ಸ್ ಯಾವ ರೀತಿಯಾಗಿ ದರ್ಜೆಯನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡಲಾಗುತ್ತೆ ಅಂತಂದರೆ ಆ ಒಂದು ನಿರ್ದಿಷ್ಟವಾದಂತಹ ಕಲ್ಲಿದ್ದಲಿನ ಕೋರ್ ಅಥವಾ ವಸ್ತುವಿನಲ್ಲಿ ಎಷ್ಟು ಪ್ರಮಾಣದ ಇಂಗಾಲದ ಅಂಶ ಹೊಂದಿದೆ ಆ ಒಂದು ಕಲ್ಲಿದ್ದಲು ಎಷ್ಟು ಪ್ರಮಾಣದ ಇಂಗಾಲ ಕಾರ್ಬನ್ ಕಾರ್ಬನ್ ಅಂಶವನ್ನು ಹೊಂದಿದೆ ಅನ್ನುವ ಒಂದು ವಿಷಯ ಮತ್ತು ಎರಡನೇದಾಗಿ ಎಷ್ಟು ಪ್ರಮಾಣದ ಶಾಖವನ್ನು ಆ ಒಂದು ಕಲ್ಲಿದ್ದಲನ್ನು ಉರುವಲಾಗಿ ಉರಿಸಿದಾಗ ಉತ್ಪಾದನೆ ಮಾಡುತ್ತದೆ ಎನ್ನುವ ಈ ಎರಡು ಪ್ರಮುಖ ಅಂಶಗಳ ಆಧಾರದ ಮೇಲೆ ಆ ಒಂದು ಕಲ್ಲಿದ್ದಲನ್ನು ವಿಭಾಗಿಸಲ ಏನದು ಈ ಕ್ಯಾಟಗರೈಸ್ ಮಾಡಲಾಗುತ್ತೆ ಅಥವಾ ಶ್ರೇಣೀಕರಣಗೊಳಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಯಾವುದು ಅಂತಂದರೆ ಅದರಲ್ಲಿ ಒಳಗೊಂಡಿರುವಂತಹ ಕಾರ್ಬನ್ ಕಂಟೆಂಟ್ ಅಥವಾ ಇಂಗಾಲ ಎರಡನೇದು ಯಾವುದು ಅಂತಂದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ ಇದನ್ನ ಸೊ ಈ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕೆ ಜಿ ಕಲ್ಲಿದ್ದಲನ್ನು ನೀವು ಉರುವಲಾಗಿ ಉರಿಸಿದಾಗ ಎಷ್ಟು ಪ್ರಮಾಣದ ಶಾಖವನ್ನು ಅಥವಾ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ ಅನ್ನುವುದನ್ನು ಮೌಲ್ಯೀಕರಿಸುವಂತಹ ಒಂದು ಮಾನವಾಗಿ ಈ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನು ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಇದನ್ನು ಕ್ಯಾಲೋರೀಸ್ ಪರ್ ಕೆ ಜಿ ಅಂತ ಆ ಒಂದು ಯೂನಿಟ್ ಮೂಲಕ ಗುರುತಿಸಲಾಗುತ್ತದೆ ಸೊ ಈ ಕಲ್ಲಿದ್ದಲ್ಲಿನಲ್ಲಿ ಮುಖ್ಯವಾಗಿ ಇಂಗಾಲದ ಅಂಶ ಅಷ್ಟೇ ಅಲ್ಲದೆ ಆ್ಯಶ್ ಅಥವಾ ಬೂದಿ ಆಗಿರ್ಬೋದು ಮೈಶ್ಚರ್ ಅಥವಾ ತೇವಾಂಶ ಆಗಿರ್ಬೋದು ಅಥವಾ ಇತರ ಕಲ್ಮಶಗಳನ್ನು ಕೂಡ ಮಿಶ್ರಣ ಮಾಡಿಕೊಂಡು ಕಲ್ಲಿದ್ದಲನ್ನು ಗುರುತಿಸಲಾಗುತ್ತೆ ಸೊ ಆದರೆ ಆ ಒಂದು ಕ್ಯಾಟಗರೈಸ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಆ ಒಂದು ಕಲ್ಲಿದ್ದಲು ಹೊಂದಿರುವಂತಹ ಇಂಗಾಲದ ಅಂಶ ಆಗಿರ್ಬೋದು ಅಥವಾ ಕಲ್ಮಶಗಳ ಆಧಾರದ ಮೇಲೆ ಅದನ್ನು ದರ್ಜೆ ಯಾವುದು ಅಂತ ಗುರುತಿಸಲಾಗುತ್ತದೆ ಸೊ ಈಗ ನಮ್ಮ ಕೇಂದ್ರ ಕಲ್ಲಿದ್ದಲು ಸಚಿವಾಲಯದ ಅಡಿಯಲ್ಲಿ ಸುಮಾರು ಹದಿನೇಳು ಕಲ್ಲಿದ್ದಲಿನ ಗ್ರೇಡ್ಸ್ಗಳನ್ನು ಗುರುತಿಸಲಾಗುತ್ತೆ ಅದರಲ್ಲಿ ಉತ್ತಮ ಗುಣಮಟ್ಟದ ಅಥವಾ ಮೊದಲನೇ ಗ್ರೇಡ್ ಅತ್ಯುತ್ತಮ ಗುಣಮಟ್ಟದ ಕಲ್ಲಿದ್ದಲು ಯಾವುದು ಅಂತಂದರೆ ಏಳು ಸಾವಿರ ಕಿಲೋ ಕ್ಯಾಲರಿ ಪ್ರತಿ ಕೆ ಜಿಗೆ ಶಾಖವನ್ನು ಉತ್ಪಾದನೆ ಮಾಡುವಂತಹ ಒಂದು ಕಲ್ಲಿದ್ದಲನ್ನು ಉತ್ತಮ ಗುಣಮಟ್ಟದ ಅಥವಾ ಗ್ರೇಡ್ ಒನ್ ಕಲ್ಲಿದ್ದಲು ಅಂತ ಗುರುತಿಸಲಾಗುತ್ತೆ ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಅಂತಂದರೆ ಎರಡು ಸಾವಿರ ಕಿಲೋ ಕ್ಯಾಲೋರಿ ಇಂದ ಹಿಡಿದು ಎರಡೂವರೆ ಸಾವಿರ ಕಿಲೋ ಕ್ಯಾಲೋರಿ ಒಳಗೆ ಆ ಒಂದು ಇಂಗಾಲದ ಅಂಶ ಅಥವಾ ಈ ಒಂದು ಕ್ಯಾಲೋರಿಫಿಕ್ ಅನ್ನು ಹೊಂದಿದಂತಹ ಕಲ್ಲಿದ್ದಲನ್ನು ಕಡಿಮೆ ಗುಣಮಟ್ಟದ ಕಲ್ಲಿದ್ದಲು ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಈ ಕಲ್ಲಿದ್ದಲನ್ನು ನಾಲ್ಕು ಪ್ರಮುಖ ವಿಧಗಳಾಗಿ ಗುರುತಿಸಲಾಗುತ್ತೆ ಮೊದಲನೇದು ಅತ್ಯುನ್ನತ ಶ್ರೇಣಿಯ ಕಲ್ಲಿದ್ದಲು ಯಾವುದು ಅಂತಂದರೆ ಆಂಥ್ರಾಸೈಟ್ ಅಂತ ಆ್ಯಂಥ್ರಾಸೈಟ್ ಇದು ಅತ್ಯುನ್ನತ ಶ್ರೇಣಿಯ ಹೆಚ್ಚಿನ ಕಾರ್ಬನ್ ಅಂಶವನ್ನು ಹೊಂದಿದಂತಹ ಒಂದು ಕಲ್ಲಿದ್ದಲಿನ ಕ್ಯಾಟಗರಿ ಆಗಿದೆ ಅಂತ ನಾವು ಗುರುತಿಸಬೇಕು ಎ ಫಾರ್ ಆ್ಯಂಥ್ರಾಸೈಟ್ ಅಂತ ನೆನ್ಪಿಟ್ಕೊಳ್ಳಿ ಇದು ಅತ್ಯುನ್ನತ ಗ್ರೇಡ್ ಅಥವಾ ಉತ್ತಮ ಶ್ರೇಣಿಯ ಒಂದು ಕ್ಯಾಟಗರಿ ಅಲ್ಲಿ ಬರುವಂತಹ ಕಲ್ಲಿದ್ದಲು ಆಂಥ್ರಾಸೈಟ್ ಅಂತ ಗುರುತಿಸಲಾಗುತ್ತದೆ ಸಾಮಾನ್ಯವಾಗಿ ಇದು ಹೆಚ್ಚು ಗಟ್ಟಿಯಾಗಿರುವಂತಹ ಕಲ್ಲಿದ್ದಲಾಗಿದ್ದು ಹೆಚ್ಚಿನ ಸ್ಥಿರ ಕಾರ್ಬನ್ ಸ್ಟೇಬಲ್ ಕಾರ್ಬನ್ ಅಂಶವನ್ನು ಮತ್ತು ಕಡಿಮೆ ಬಾಷ್ಪಶೀಲ ವಸ್ತುವನ್ನು ಅಥವಾ ಇವ್ಯಾಪರೇಟಿವ್ ಎಲಿಮೆಂಟ್ ಅಂತ ಗುರುತಿಸಲಾಗುತ್ತೆ ಸೊ ಅಂದರೆ ಈ ಬಾಷ್ಪಶೀಲ ಅಥವಾ ತೇವಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ನಿರ್ದಿಷ್ಟ ಕಲ್ಲಿದ್ದಲು ಹೊಂದಿದರೆ ಹೆಚ್ಚಿನ ಶಾಖವನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಅದು ಬಳಕೆ ಆಗುವುದಿಲ್ಲ ಸೊ ಹೀಗಾಗಿ ಈ ಆಂಥ್ರಾಸೈಟ್ ಏನಿದೆ ಅತ್ಯುನ್ನತ ಶ್ರೇಣಿಯ ಕ್ಯಾಟಗರಿಯ ಒಂದು ಕಲ್ಲಿದ್ದಲಾಗಿ ಗುರುತಿಸಿಕೊಳ್ಳುತ್ತೆ ಯಾಕಂತಂದರೆ ಇದರಲ್ಲಿ ಕಡಿಮೆ ಮಾಯಿಶ್ಚರ್ ಇರುತ್ತೆ ಮತ್ತು ಹೆಚ್ಚಿನ ಕಾರ್ಬನ್ ಅಂಶ ಕೂಡ ಇರುತ್ತೆ ಸೊ ಈ ಕಡಿಮೆ ಮಾಯಶ್ಚರ್ ಇರೋದರಿಂದ ಇನ್ನೊಂದು ಉಪಯೋಗ ಏನು ಅಂತಂದರೆ ಅದರಿಂದ ಆ್ಯಸ್ ಕಂಪೇರ್ ಟು ಅದರ್ ಕೋಲ್ ಗ್ರೇಡ್ಸ್ ಕಡಿಮೆ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಆ ಒಂದು ಅಂತ್ರಾಸೈಟನ್ನು ಉರುವಲಾಗಿ ಬಳಸಿಲ್ಲ ಬಳಸಿದಾಗ ಕಡಿಮೆ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಅಥವಾ ಅದರಿಂದ ಮಾಲಿನ್ಯಕಾರಕಗಳು ಕಡಿಮೆ ಪ್ರಮಾಣದಲ್ಲಿ ಹೊರಸೂಸುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಲೋ ಕಾರ್ಬನ್ ಎಮಿಷನ್ ಆಗುತ್ತೆ ಅಂತ ನಾವು ಇದನ್ನು ಟೆಕ್ನಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಅಂತ್ರಾಸೈಟ್ ಈಸ್ ದ ಹೈಯೆಸ್ಟ್ ಗ್ರೇಡ್ ಆಫ್ ಕೋಲ್ ಅಂತ ನಾವು ಗುರುತಿಸ್ಬೋದು ಎ ಫಾರ್ ಆ್ಯಂಥ್ರಾಸೈಟ್ ನೆನಪಿಟ್ಕೊಳ್ಳಿ ಸಾಮಾನ್ಯವಾಗಿ ಈ ಆಂಥ್ರಾಸೈಟ್ನಲ್ಲಿ ಎಂಬತ್ತೈದರಿಂದ ತೊಂಬತ್ತೈದು ಪರ್ಸೆಂಟ್ನಷ್ಟು ಇಂಗಾಲದ ಅಂಶವನ್ನು ಕಾರ್ಬನ್ ಕಾರ್ಬನ್ ಅಂಶವನ್ನು ಗುರುತಿಸಲಾಗುತ್ತೆ ಇನ್ನು ಎರಡನೇದು ಯಾವುದು ಅಂತಂದರೆ ಬಿ ಫಾರ್ ಬಿಟಮಿನಸ್ ಎ ಫಾರ್ ಆ್ಯಂಥ್ರಾಸೈಟ್ ಫಸ್ಟ್ ಗ್ರೇಡ್ ಬಿ ಫಾರ್ ಬಿಟಮಿನಸ್ ಈ ಬಿಟಮಿನಸ್ ಅನ್ನುವ ಕಲ್ಲಿದ್ದಲು ಆಂಥ್ರಾಸೈಟಿಗೆ ಕಂಪೇರ್ ಮಾಡಿದರೆ ಮಧ್ಯಮ ಶ್ರೇಣಿಯ ಕಲ್ಲಿದ್ದಲು ಅಂತ ಗುರುತಿಸಿಕೊಳ್ಳುತ್ತೆ ಸಾಮಾನ್ಯವಾಗಿ ಈ ವಿದ್ಯುತ್ ಉತ್ಪಾದನೆ ಮತ್ತು ಸ್ಟೀಲ್ ಪ್ರೊಡಕ್ಷನ್ಗೆ ಈ ಬಿಟಮಿನಸನ್ನು ಬಳಸಲಾಗುತ್ತೆ ಆಂತ್ರಾಸೈಟನ್ನು ಯಾಕೆ ಬಳಸಿಲ್ಲ ಅಂತ ನೀವೆಲ್ಲ ಪ್ರಶ್ನೆ ಕೇಳ್ಬೋದು ಉತ್ತಮ ಗುಣಮಟ್ಟದ ಗ್ರೇಡನ್ನು ಹೊಂದಿದರೂ ಕೂಡ ಆಂಥ್ರಾಸೈಟನ್ನು ಇದು ಹೆಚ್ಚಿನ ಒಂದು ಮೌಲ್ಯವನ್ನು ಹೊಂದಿರುವ ಕಾರಣಕ್ಕಾಗಿ ಆಂಥ್ರಾಸೈಟಿನ ರೇಟ್ ಜಾಸ್ತಿ ಇರುವುದರಿಂದ ಮತ್ತು ಅದರ ಒಂದು ಅವೈಲೇಬಿಲಿಟಿ ಆಗಿರುವುದರಿಂದ ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದನೆ ಮತ್ತು ಸ್ಟೀಲ್ ಪ್ರೊಡಕ್ಷನ್ ಅಥವಾ ಉಕ್ಕಿನ ಉತ್ಪಾದನೆಯಲ್ಲಿ ಬಿಟೊಮಿನಸ್ ಕಲ್ಲಿದ್ದಲನ್ನು ಬಳಸಲಾಗುತ್ತೆ ಆ್ಯಸ್ ಕಂಪೇರ್ಡ್ ಟು ಆಂಥ್ರಾಸೈಟ್ ಇದು ಎಂಬತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ನಿಂದ ಎಂಬತ್ತು ಪರ್ಸೆಂಟ್ನಷ್ಟು ಕಾರ್ಬನ್ ಕಂಟೆಂಟನ್ನು ಹೊಂದಿದೆ ಇಂಗಾಲ ಅದೇ ರೀತಿಯಾಗಿ ಇದರಲ್ಲಿ ಸಬ್ ಕ್ಯಾಟಗರಿಯಲ್ಲಿ ಸಬ್ ವಿಟಮಿನಸ್ ಅಂತ ಬರುತ್ತೆ ಕಡಿಮೆ ಮಧ್ಯಮ ತಾಪಮಾನವನ್ನು ಅಥವಾ ಕ್ಯಾಲೋ ಲೋ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೊಂದಿದಂತಹ ಈ ಸಬ್ ವಿಟಮಿನಸ್ ಇದು ಸಾಮಾನ್ಯವಾಗಿ ಅರವತ್ತೈದರಿಂದ ಎಪ್ಪತ್ತು ಐದು ಪರ್ಸೆಂಟ್ನಷ್ಟು ಈ ಕಾರ್ಬನ್ ಕಂಟೆಂಟನ್ನು ಹೊಂದಿರುತ್ತೆ ಮತ್ತು ಸಾಮಾನ್ಯವಾಗಿ ಇದನ್ನು ವಿದ್ಯುತ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ಈ ಕೋಲ್ಗಳನ್ನು ಕೋಲನ್ನು ರಾ ಮಟೀರಿಯಲ್ಲಾಗಿ ಅಥವಾ ಉರುವಲ್ಲಾಗಿ ಬಳಸಲಾಗುತ್ತೆ ಅದರಿಂದ ಉತ್ಪಾದನೆಯಾದಂತಹ ಶಾಖದಿಂದ ಸ್ಟೀಮನ್ನು ಪ್ರೊಡ್ಯೂಸ್ ಮಾಡಿ ಆ ಸ್ಟೀಮ್ನಿಂದ ಟರ್ಬೈನ್ ತಿರುಗುವಂತೆ ಮಾಡಿ ಆ ಟರ್ಬೈನ್ ತಿರುಗಿದಾಗ ಶಾಖವನ್ನು ಸಾರಿ ಈ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಲಿಗ್ನೈಟ್ ಅನ್ನೋದು ಸಬ್ ವಿಟಮಿನ್ಸ್ ಅಥವಾ ಬಿಟಮಿನಸ್ಗಿಂತ ಕಡಿಮೆ ಇಂಗಾಲದ ಸಾಂದ್ರತೆ ಅಥವಾ ಲೋ ಕಾರ್ಬನ್ ಡೆನ್ಸಿಟಿಯನ್ನು ಹೊಂದಿರುವಂತಹ ಒಂದು ಅತ್ಯಂತ ಕಡಿಮೆ ದರ್ಜೆಯ ಕಲ್ಲಿದ್ದಲು ಅಂತ ಗುರುತಿಸಿಕೊಳ್ಳುತ್ತೆ ಇದರಲ್ಲಿ ಹೆಚ್ಚಿನ ತೇವಾಂಶವನ್ನು ಒಳಗೊಂಡಿರುವುದರಿಂದ ಈ ಲಿಗ್ನೈಟನ್ನು ಉರಿಸಿದಾಗ ಹೆಚ್ಚಿನ ಪ್ರಮಾಣದ ವಾಯು ಮಾಲಿನ್ಯ ಉಂಟಾಗುತ್ತೆ ಏರ್ ಪಲ್ಯೂಷನ್ ಉಂಟಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಆದರೂ ಕೂಡ ಇದನ್ನು ವಿದ್ಯುತ್ ಉತ್ಪಾದನೆಯಲ್ಲಿ ಬಳಸ್ತಾ ಇರುವುದರಿಂದ ನಾವು ಈ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಅಥವಾ ಈ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಫ್ಯಾಕ್ಟ್ರಿಗಳಿಂದ ಕೈಗಾರಿಕೆಗಳಿಂದ ಹೆಚ್ಚಿನ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಲಿಗ್ನೈಟ್ನಲ್ಲಿ ಸಾಮಾನ್ಯವಾಗಿ ನಲವತ್ತರಿಂದ ಅರವತ್ತು ಪರ್ಸೆಂಟ್ನಷ್ಟು ಇಂಗಾಲದ ಅಂಶವನ್ನು ನಾವು ಗುರುತಿಸಬಹುದು ಇನ್ನು ಇದಕ್ಕಿಂತ ಕೆಳಗಡೆ ಇರುವಂತಹ ಕನಿಷ್ಠ ಮಟ್ಟದ ಕಲ್ಲಿದ್ದಲು ಯಾವುದು ಅಂತಂದರೆ ಪೀಟ್ ಅಂತ ಇದನ್ನು ಇದನ್ನು ನಾಲ್ಕನೇ ಕ್ಯಾಟಗರಿಯ ಕಲ್ಲಿದ್ದಲು ಅಥವಾ ಕೋಲ್ ಅಂತ ಗುರುತಿಸಲಾಗುತ್ತೆ ಸೊ ಇದನ್ನು ಸಾಮಾನ್ಯವಾಗಿ ಈ ಧ್ರುವೀಯ ಪ್ರದೇಶದಲ್ಲಿರುವಂತಹ ಜನರು ತಮ್ಮ ಮನೆಗಳಲ್ಲಿ ಶಾಖವನ್ನು ಉತ್ಪಾದನೆ ಮಾಡುವಂಥ ಉದ್ದೇಶದಿಂದ ಅಗ್ನಿಷ್ಟಿಕೆಗಳು ಅಥವಾ ಈ ಫಾಯರ್ಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಮನೆಗಳಲ್ಲಿ ಅಂದರೆ ತಾಪಮಾನ ಹೆಚ್ಚಾಗುವ ಹೆಚ್ಚು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಪೀಟ್ ಅಥವಾ ಈ ಕಲ್ಲಿದ್ದಲನ್ನು ಬಳಸಲಾಗುತ್ತೆ ಫಾರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ನಷ್ಟು ಇದರ ಕಾರ್ಬನ್ ಕಂಟೆಂಟ್ ಇರುತ್ತೆ ಮತ್ತು ಇದು ಸಾಕಷ್ಟು ಕಡಿಮೆ ಪ್ರಮಾಣದ ಇಂಗಾಲವನ್ನು ಹೊಂದಿದಂತಹ ಒಂದು ಕಲ್ಲಿದ್ದಲಿನ ರೂಪವಾಗಿದೆ ಅಂತ ನಾವು ಗುರುತಿಸ್ಬೋದು ಅಥವಾ ವಿಧವಾಗಿದೆ ಅಂತ ನಾವು ಗುರುತಿಸ್ಬೋದು ಇದನ್ನು ಸಾಮಾನ್ಯವಾಗಿ ಡೊಮೆಸ್ಟಿಕ್ ಪರ್ಪಸ್ಗಳಲ್ಲಿ ಪೀಟನ್ನು ಬಳಸಲಾಗುತ್ತೆ ಆದರೆ ಕೈಗಾರಿಕೆಗಳಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬಳಸಲಾಗುವುದಿಲ್ಲ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ